ಪ್ರಿಯ ವೀಕ್ಷಕರೇ, ಮೆಟ್ರೋ 9 ಗೆ ಸ್ವಾಗತ ಸುಸ್ವಾಗತ. ಆತ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನೇ ಬಂಧಿಸಿದ ಮಹಾನ್ ಭಕ್ತ. ಆ ಭಕ್ತನಿಗಾಗಿ ಸಾಕ್ಷಾತ್ ಮಹಾವಿಷ್ಣುವೇ ಬಾಲಕನಾಗಿ ಅವತರಿಸಿದ್ದ. ಅಷ್ಟೇ ಅಲ್ಲ, ಶ್ರೀನಿವಾಸನೇ ಆ ಭಕ್ತನಿಗೆ ಮಗಳ ಕೊಟ್ಟು ಮಾವ ಎಂದು ಸಂಬೋಧಿಸಿದ್ದ. ಆ ರೋಚಕ ಸ್ಟೋರಿ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪುರಾಣ ಶಾಸ್ತ್ರಗಳಲ್ಲಿ, ವೇದ ಉಪನಿಷತ್ತುಗಳಲ್ಲಿ, ಭಾಗವತ ಪುರಾಣಗಳಿಂದ ಹಿಡಿದು ಸನಾತನ ಸಂಪ್ರದಾಯದ ಪ್ರತಿ ಉಲ್ಲೇಖದಲ್ಲಿ ರಾರಾಜಿಸುವ ಏಕೈಕ ಪದವೇ ಭಕ್ತಿ. ಅಂತ್ಯವಿಲ್ಲದ, ಮಿತಿಯಿಲ್ಲದ ಭಗವಂತನ ಸಾಕ್ಷಾತ್ಕಾರಕ್ಕಿರುವ ಏಕೈಕ ಮಾರ್ಗಸೂಚಿಯೇ ಈ ಭಕ್ತಿ. ಇಂತಹ ಪರಮಾರ್ಥವಾದ ಭಕ್ತಿಯಿಂದಲೇ ಆ ಮಹಾಭಕ್ತನಿಗಾಗಿ ಕಲ್ಲಾಗಿ ನಿಂತಿದ್ದ ಶ್ರೀನಿವಾಸ ಬಾಲಕನಾಗಿ ಅವತಾರ ತಾಳಿದ್ದ. ಆ ಭಕ್ತನೇ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನ ಬಂಧಿಸಿದ್ದ. ಅಂತಹ ಶ್ರೇಷ್ಠ ಭಕ್ತನೇ ಮಹಾಸಂತ ಅನಂತಾಳ್ವಾರ್. ರಾಮಾನುಜಾಚಾರ್ಯರು ತಿರುಮಲ ಕ್ಷೇತ್ರದಲ್ಲಿ ತಿಮ್ಮಪ್ಪನ ಸೇವೆಗಾಗಿ ಈ ಒಂದು ಪುಷ್ಪವನವನ್ನ ನಿರ್ಮಿಸಲು ಶಿಷ್ಯವೃಂದಕ್ಕೆ ಹೇಳ್ತಾರೆ. ಆಗ ಅವರ ಶಿಷ್ಯವೃಂದದಲ್ಲಿದ್ದ ಅನಂತಾಳ್ವಾರ್ ಗುರು ರಾಮಾನುಜಾಚಾರ್ಯರ ಅಪ್ಪಣೆಯ ಮೇರೆಗೆ ತಿರುಮಲದಲ್ಲಿ ಪುಷ್ಪವನವನ್ನ ನಿರ್ಮಿಸಲು ಮುಂದಾಗ್ತಾರೆ. ಗರ್ಭಿಣಿಯಾಗಿದ್ದ ಅನಂತಾಳ್ವಾರ್ ಪತ್ನಿ ಪತಿ ತುಂಬುತ್ತಿದ್ದ ಮಣ್ಣಿನ ಬುಟ್ಟಿಯನ್ನ ತೆಗೆದುಕೊಂಡು ಹೋಗಲು ಅಶಕ್ತಳಾಗಿ ಸ್ಥಳದಲ್ಲಿಯೇ ಕುಸಿದು ಬೀಳ್ತಾಳೆ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀನಿವಾಸನೇ ಬಾಲಕನ ರೂಪದಲ್ಲಿ ಅನಂತಾಳ್ವಾರ್ ಮುಂದೆ ಬಂದು ನಿಲ್ತಾರೆ. ಅಲ್ಲದೆ ಅನಂತಾಳ್ವಾರ್ ಅವರ ಬಳಿ ಬಾಲಕನ ರೂಪದಲ್ಲಿದ್ದ ತಿಮ್ಮಪ್ಪ ನೀವು ಮಾಡುತ್ತಿರುವ ಕೆಲಸದಲ್ಲಿ ನಿಮಗೆ ನೆರವಾಗ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಒಪ್ಪದ ಅನಂತಾಳ್ವಾರ್ ಆ ಬಾಲಕನನ್ನ ಬೆದರಿಸಿ ಕಳಿಸ್ತಾರೆ. ಆದರೂ ಕೂಡ ಅನಂತಾಳ್ವಾರ್ ಕಣ್ತಪ್ಪಿಸಿ ಬಾಲಕ ತಿಮ್ಮಪ್ಪ ಕೆಲಸಕ್ಕೆ ನೆರವಾಗ್ತಾನೆ ಇರ್ತಾರೆ. ಆಗ ಅನಂತಾಳ್ವಾರ್ ಆ ಬಾಲಕನ ಮೇಲೆ ಕೋಪ ಮಾಡಿಕೊಂಡು ಹೊಡೆಯಲು ಮುಂದಾಗ್ತಾರೆ. ಅಲ್ಲದೆ ಅಟ್ಟಾಡಿಸಿಕೊಂಡು ಹೋಗ್ತಾ ಕೈಯಲ್ಲಿದ್ದ ವಸ್ತುವನ್ನ ಆ ಬಾಲಕನ ಮೇಲೆ ಎಸಿತಾರೆ. ಅದು ಬಾಲಕನ ಗಡ್ಡಕ್ಕೆ ತಗಲಿ ನೆತ್ತರು ಸುರಿಯಲು ಪ್ರಾರಂಭಿಸುತ್ತದೆ. ಆಗಲೂ ಕೂಡ ಬಾಲಕ ಶ್ರೀನಿವಾಸ ನಗುಮುಖದಿಂದಲೇ ಆನಂದ ನಿಲಯದೊಳಗೆ ಹೋಗಿ ಅದೃಶ್ಯನಾಗ್ತಾನೆ. ಮರುದಿನ ಎಂದಿನಂತೆ ಆನಂದ ನಿಲಯದ ಬಾಗಿಲು ತೆಗೆದ ಪುರೋಹಿತರು ದಿಗ್ಭ್ರಾಂತಗೊಳ್ತಾರೆ. ಜಗದೊಡೆಯನ ಗಡ್ಡದಲ್ಲಿ ನೆತ್ತರು ಸುರಿಯುತ್ತಿರುತ್ತದೆ. ಇದರಿಂದ ತಬ್ಬಿಬ್ಬಾದ ಪುರೋಹಿತ ವರ್ಗಕ್ಕೆ ಒಂದು ಅಶರೀರವಾಣಿ ಕೇಳಿಸುತ್ತದೆ. ಭಕ್ತರೇ, ನೆತ್ತರು ಸುರಿಯುತ್ತಿರೋ ನನ್ನ ಗಡ್ಡದ ಭಾಗಕ್ಕೆ ಬೆಣ್ಣೆಯನ್ನು ಹಚ್ಚಿ. ನನ್ನ ಪ್ರಿಯ ಭಕ್ತನಾದ ಅನಂತಾಳ್ವಾರ್ ನನಗೆ ಹೊಡೆದ ವೃತ್ತಾಂತ ಜಗತ್ತಿಗೆ ತಿಳಿಯಲಿ. ಅದು ನನಗೆ ಪರಮಾನಂದ ನೀಡುತ್ತದೆ. ಹೀಗೆ ಅನಂತಾಳ್ವಾರ್ನನ್ನು ನೆನೆಯೋ ಭಕ್ತರ ಇಷ್ಟಾರ್ಥ ಶೀಘ್ರವಾಗಿ ಈಡೇರಿಸುತ್ತೇನೆ ಎಂದು ಸ್ವಾಮಿಯೇ ಹೇಳಿದರು. ಕಲಿಯುಗದಲ್ಲಿ ಸರಳವಾಗಿ ಒಲಿಯುವ ಏಕೈಕ ದೇವನೇ ಶ್ರೀನಿವಾಸ. ಅಂತಹ ಶ್ರೀನಿವಾಸನ ಕೃಪೆ ಅನಂತಾಳ್ವಾರ್ ಮೇಲೆ ಹೇಗಿತ್ತು ಗೊತ್ತಾ? ಸಾಕ್ಷಾತ್ ತಿಮ್ಮಪ್ಪನೇ ಆಳ್ವಾರ್ ಬೆಳೆಸಿದ ಪುಷ್ಪವನಕ್ಕೆ ಸತಿ ಲಕ್ಷ್ಮಿಯೊಡನೆ ಏಕಾಂತದ ಸಮಯದಲ್ಲಿ ಬರ್ತಿದ್ರು. ವಿವಿಧ ಬಗೆಯ ವರ್ಣರಂಜಿತ ಸುವಾಸನೆಯುಳ್ಳ ಪುಷ್ಪಗಳ ನಡುವೆ ಏಕಾಂತವಾದ ಸಮಯವನ್ನ ಇಷ್ಟ ಸಖಿಯೊಟ್ಟಿಗೆ ಕಳೆಯುತ್ತಿದ್ರು. ಹೀಗೆ ಪ್ರತಿನಿತ್ಯ ಏಕಾಂತದ ಸಮಯದಲ್ಲಿ ಅನಂತಾಳ್ವಾರ್ ಪುಷ್ಪವನಕ್ಕೆ ಬರುತ್ತಿದ್ದ ಶ್ರೀನಿವಾಸ್ ಹಾಗೂ ಲಕ್ಷ್ಮಿಯು ಪುಷ್ಪವನ್ನ ಕೀಳ್ತಿದ್ರು. ಅಲ್ಲದೆ ಸ್ವಾಮಿಗೆ ಅರ್ಪಿಸಲು ಅನಂತಾಳ್ವಾರ್ ಮೀಸಲಿಟ್ಟಿದ್ದ ಹೂಗಳನ್ನೇ ಲಕ್ಷ್ಮೀ ವಲ್ಲಭ ಕಿತ್ತುಕೊಂಡು ಭಾವಪರವಶರಾಗಿ ಭಕ್ತನ ಅಪರಿಮಿತ ಸೇವೆಯನ್ನ ಮೆಚ್ಚಿಕೊಳ್ತಿದ್ರು. ಆದರೆ ಅನಂತಾಳ್ವಾರ್ಗೆ ಮಾತ್ರ ತನ್ನ ಪುಷ್ಪವನದಲ್ಲಿ ಪ್ರತಿ ರಾತ್ರಿ ಹೂಗಳು ಕಳುವು ಆಗ್ತಿರೋದೇಕೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಆಗ ತಾನೇ ರಾತ್ರಿ ವೇಳೆ ಕಾವಲಿಗೆ ನಿಂತ ಅನಂತಾಳ್ವಾರ್. ಆ ರಾತ್ರಿ ಮಾರುವೇಷದಲ್ಲಿ ಬಂದ ಲಕ್ಷ್ಮಿ ಹಾಗೂ ವೆಂಕಟೇಶ್ವರರು ಹೂಗಳನ್ನು ಎಂದಿನಂತೆ ಕೀಳ್ತಿರ್ತಾರೆ. ಆಗ ಅನಂತಾಳ್ವಾರ್ ದೈವ ದಂಪತಿಗಳನ್ನು ಹಿಡಿಯಲು ಮುಂದಾದಾಗ ಶ್ರೀನಿವಾಸನು ಲಕ್ಷ್ಮಿಯನ್ನ ಅಲ್ಲೇ ಬಿಟ್ಟು ಅನಂತಾಳ್ವಾರ್ ಕೈಗೆ ಸಿಗದೆ ಮಾಯವಾಗ್ತಾರೆ. ಆಗ ಮಹಾಲಕ್ಷ್ಮಿ ಮಾತ್ರವೇ ಅನಂತಾಳ್ವಾರ್ ಕೈಗೆ ಸಿಕ್ಕಾಕಿಕೊಳ್ತಾಳೆ. ಆಗ ಅನಂತಾಳ್ವಾರ್ ಆಕೆಯನ್ನ ಮನೆಗೆ ಕರೆದುಕೊಂಡು ಹೋಗಿ, ಯಾರು ನೀನು? ನಿನ್ನೊಟ್ಟಿಗಿದ್ದಾತ ನಿನ್ನ ಪತಿಯೇ? ಏನೋ ಆತನ ಹೆಸರು? ನೀವೇನಾ ಪ್ರತಿನಿತ್ಯ ದೇವರಿಗೆ ಮೀಸಲಿಟ್ಟ ಹೂಗಳನ್ನು ಕದೀತಿರೋದು ಅಂತ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಾನೆ. ಅನಂತಾಳ್ವಾರ್ ಮುಗ್ಧತೆಯಿಂದ ಕೇಳುತ್ತಿದ್ದ ಪ್ರಶ್ನೆಗಳಿಗೆ ನಸುನಗುತ್ತಿದ್ದ ಲಕ್ಷ್ಮಿಯ ಕೈಗಳನ್ನು ತನ್ನ ಉತ್ತರಾಯಣದಿಂದ ಕಟ್ಟಿಹಾಕ್ತಾನೆ. ಅಂದು ರಾತ್ರಿ ಇಡೀ ಮಹಾಲಕ್ಷ್ಮಿ ಅಮಾಯಕ ಬಾಲೆಯಂತೆ ಭಕ್ತನ ಸನ್ನಿಧಿಯಲ್ಲೇ ಮಗಳಂತೆ ಕಾಲ ಕಳೆಯುತ್ತಾಳೆ. ಮಹಾಲಕ್ಷ್ಮಿಯನ್ನ ಆಳ್ವಾರ್ ಬಂಧನದಲ್ಲಿ ಇಟ್ಟ ಮರುದಿನ ಆನಂದ ನಿಲಯಕ್ಕೆ ಬಂದಂತಹ ಭಕ್ತರು, ಪುರೋಹಿತ ವೃಂದದವರು ಬೆಚ್ಚಿಬಿದ್ರು. ಸದಾ ಶ್ರೀನಿವಾಸನ ವೃಕ್ಷ ಸ್ಥಳದಲ್ಲಿ ನೆಲೆಸಿದ್ದ ಮಹಾಲಕ್ಷ್ಮಿ ಇದ್ದಕ್ಕಿದ್ದಂತೆ ಮಾಯವಾಗಿದ್ಲು. ಅದನ್ನು ನೋಡಿದ ಪುರೋಹಿತರಿಗೆ ಆತಂಕ ಶುರುವಾಯಿತು. ಗೊಂದಲದ ಪರಿಸ್ಥಿತಿ ಇರುವ ಸಮಯದಲ್ಲೇ ಅಚ್ಚರಿ ಎಂಬಂತೆ ಅಶರೀರವಾಣಿಯೊಂದು ಕೇಳಿಸಿತು. ಭಕ್ತರೇ, ಮಹಾಲಕ್ಷ್ಮಿ ಕಾಣಿಸದೆ ಹೋಗಿದ್ದಕ್ಕೆ ಚಿಂತಿಸಬೇಡಿ. ಅನಂತಾಳ್ವಾರ್ ಮಹಾಲಕ್ಷ್ಮಿಯನ್ನ ಬಂಧಿಸಿದ್ದಾನೆ. ನಿನ್ನೆ ರಾತ್ರಿ ಹೂಗಳನ್ನು ಕೀಳುವ ಸಂದರ್ಭದಲ್ಲಿ ನಡೆದ ಪ್ರಸಂಗದಿಂದ ಮಹಾಲಕ್ಷ್ಮಿ ಅಲ್ಲೇ ಉಳಿದಿದ್ದಾಳೆ. ನೀವು ಹೋಗಿ ಕರೆದುಕೊಂಡು ಬನ್ನಿ. ಅದನ್ನು ಕೇಳಿದ ಭಕ್ತರಿಂದ ತಕ್ಷಣವೇ ವೇದ ಮಂತ್ರ ಘೋಷಗಳೊಂದಿಗೆ ಮಂಗಳ ವಾದ್ಯಗಳೊಂದಿಗೆ ಅನಂತಾಳ್ವಾರ್ ಕುಟೀರಕ್ಕೆ ಬಂದರು. ಆಗ ಅಸಲಿ ವಿಚಾರ ತಿಳಿದ ಅನಂತಾಳ್ವಾರ್ ಮಹಾಲಕ್ಷ್ಮಿಯ ಕೈಗೆ ಕಟ್ಟಿದ ಉತ್ತರಾಯಣವನ್ನು ಬಿಡಿಸಿ ಆಕೆಯನ್ನು ಪುಷ್ಪದ ಬುಟ್ಟಿಗಳಲ್ಲಿ ಇಟ್ಟು ವೇದ ಘೋಷಗಳೊಂದಿಗೆ ಮಂಗಳ ವಾದ್ಯಗಳೊಂದಿಗೆ ಕರೆದುಕೊಂಡು ಬಂದು ತಿಮ್ಮಪ್ಪ ನೆಲೆಸಿರುವ ಆನಂದ ನಿಲಯದಲ್ಲಿ ಆಸೀನಗೊಳಿಸಿದರು. ಅದನ್ನು ನೋಡಿದ ತಿರುವೆಂಗಾಡಾಧೀಶ ಅನಂತಾಳ್ವಾರನ್ನು ದಿವ್ಯವಾಣಿ ಮೂಲಕ, ಮಾವ ಮಗಳನ್ನು ಕರೆದುಕೊಂಡು ಬಂದೆಯಾ? ನಿನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ನಿನಗೆ! ನಿನ್ನ ಭಕ್ತಿಯ ಪರಾಕಾಷ್ಠೆಗೆ ನಾನು ಸೋತಿದ್ದೇನೆ. ನಿಮ್ಮ ಮನೆಯಿಂದ ಪುಷ್ಪದ ಬುಟ್ಟಿಯಲ್ಲಿ ಮಗಳನ್ನು ಇಟ್ಟು ಅಳಿಯನಿಗೆ ದಾರೆ ಎರೆಯುವ ರೀತಿ ತಂದು ನಿಲ್ಲಿಸಿದ್ದೀಯ. ನೀನು ನನ್ನ ಪಾಲಿಗೆ ನಿಜವಾದ ಮಾವ. ನಿನ್ನಂಥ ಭಕ್ತರಿಂದಲೇ ನಾವು ಸದಾ ಹಸನ್ಮುಖಿಯಾಗಿದ್ದೇವೆ ಎಂದಿದ್ರಂತೆ ಶ್ರೀನಿವಾಸ. ಅದಕ್ಕೆ ತಿರುಮಲ ಕ್ಷೇತ್ರದ ದೇಗುಲದಲ್ಲಿ ಅನಂತಾಳ್ವಾರ್ಗೂ ಪ್ರಧಾನ ಸ್ಥಾನವನ್ನು ಕಲ್ಪಿಸಿರೋದು. ಅನಂತಾಳ್ವಾರವರ ಭಕ್ತಿಗೆ ಪರವಶನಾದ ತಿಮ್ಮಪ್ಪ ಇಂದಿಗೂ ಕೂಡ ಆಳ್ವಾರನ್ನು ನೆನೆಯೋ ಭಕ್ತರ ಸಕಲ ಇಷ್ಟಾರ್ಥಗಳ ಈಡೇರಿಸುತ್ತಿದ್ದಾನೆ. ಇಂದಿಗೂ ಬ್ರಹ್ಮೋತ್ಸವ ನಡೆಯುವ ಮರುದಿನ ಬಾಗ್ ಸವಾರಿ ಉತ್ಸವವನ್ನು ನಡೆಸುತ್ತಾ ಅನಂತಾಳ್ವಾರ್ ಬಾಲಕ ಶ್ರೀನಿವಾಸನನ್ನು ಓಡಿಸಿಕೊಂಡು ಹೋದ ಘಟನೆಯನ್ನು ಸ್ಮರಿಸುತ್ತಾರೆ. ಇಂದಿಗೂ ಯಾರು ಅನಂತಾಳ್ವಾರ್ ಬೃಂದಾವನದಲ್ಲಿ ನಿಂತು ಶ್ರದ್ಧೆ ಭಕ್ತಿಯಿಂದ ಪ್ರಾರ್ಥಿಸುತ್ತಾರೋ ಅವರನ್ನು ರಕ್ಷಿಸಲು ಆನಂದ ನಿಲಯವೇ ತ್ಯಜಿಸಿ ಬರುತ್ತಾನೆ ಸಾಕ್ಷಾತ್ ಲಕ್ಷ್ಮೀ ವೆಂಕಟೇಶ್ವರ ಎನ್ನುವುದು ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಟ್ರೋ 9 ಕನ್ನಡ. ಇದು ನಾಡಿನ ಹೆಮ್ಮೆ.